ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಕಲಬುರಗಿ ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರಿಸಾರ್ಟ್ ಕೆರಿಗೋಡ ಆಳಂದ ರೋಡ್ ಕಲಬುರಗಿ ಹಾಗೂ ಶ್ರೀ ಗುರು ವಿದ್ಯಾಪೀಠ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಪ್ರವೇಶ ಪಡೆದುಕೊಳ್ಳಿ ಶ್ರೀ ಗುರು ವಿದ್ಯಾಪೀಠ ಕಣದಾಳ ಕಲಬುರಗಿ ಅಮೃತ ಸರೋವರ ಪುನಶ್ಚೇತನ ಕೇಂದ್ರದ ಉದ್ಘಾಟನಾ ಸಮಾರಂಭ 103 ವರ್ಷದ ರಾಜಯೋಗಿನಿ ದಾದಿ ಜಾನಕಿ ಅವರಿಂದ ಉದ್ಘಾಟನೆ ಲಿಂಗೈಕ್ಯ ಮಹಂತಗೌಡ ಪಾಟೀಲರ ಶ್ರದ್ಧಾಂಜಲಿ ಸಮರ್ಪಣಾ ಸಭೆ ಕಲಬುರಗಿಯ ಬ್ರಹ್ಮಪುರದ ಚೌದಾಪುರಿ ಹಿರೇಮಠದಲ್ಲಿ ನುಡಿನಮನ ಸಲ್ಲಿಕೆ ಮಂತ್ರಾಲಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಾಮಧೇನು ಮಂತ್ರಾಲಯ ಶ್ರೀ 1008 ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಆಶೀರ್ವಚನ ಕರ್ನಾಟಕ ಲೋಕಸೇವಾ ಆಯೋಗದಿಂದ ಪ್ರಥಮ ಮತ್ತು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳು ಸರ್ಕಾರಿ ಶಿಕ್ಷಕರ ತರಬೇತಿ ಸಂಸ್ಥೆಯಲ್ಲಿ ನಡೆದ ಕಡ್ಡಾಯ ಕನ್ನಡ ಭಾಷಾ ಸ್ಪರ್ಧಾತ್ಮಕ ಪರೀಕ್ಷೆ ಕಡಿಮೆ ದರದಲ್ಲಿ ಭೂಮಿ ಪರಭಾರೆ ಮಾಡುತ್ತಿರುವ ಕ್ರಮಕ್ಕೆ ಖಂಡನೆ ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾರುತಿ ಮಾನ್ಪಡೆ ಅಸಮಾಧಾನ ಬರಗಾಲ ಪರಿಹಾರ ಕಾರ್ಯಕ್ರಮವನ್ನು ಜಾರಿ ಮಾಡಲು ಒತ್ತಾಯ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ಹೆದ್ದಾರಿ ಬಂದ್ ರೈತರಿಗೆ ಮರುಸಾಲ ವ್ಯವಸ್ಥೆಗೈದು ಆರ್ಥಿಕ ಸಬಲೀಕರಣಗೊಳಿಸಲು ಮನವಿ ಜಿಲ್ಲಾ ಕೃಷಿಕ ಸಮಾಜ ಕಲಬುರಗಿ ಅಧ್ಯಕ್ಷ ಸಿದ್ರಾಮಪ್ಪ ಪಾಟೀಲ್ ಡಂಗಾಪುರ್ ಒತ್ತಾಯ ಖರ್ಗೆ ಸೋಲಿಗೆ ಸದಾಶಿವ ಆಯೋಗದ ವರದಿ ಜಾರಿಯಾಗದಿರುವುದೇ ಕಾರಣ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಗುರುಶಾಂತ್ ಪಟೇದಾರ್ ಹೇಳಿಕೆ ಸುದ್ದಿ ಸಮಯಕ್ಕೆ ಸ್ವಾಗತ ನಾನು ಆರ್ಜೆ ಮಂಜು ಹಿರೋಳಿ ಕಲಬುರಗಿ ನಗರದ ಹೊರವಲಯದ ಸೇಡಂ ರಸ್ತೆಯಲ್ಲಿರುವ ಗೀತಾನಗರದಲ್ಲಿನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಅಮೃತ ಸರೋವರದ ಪುನಶ್ಚೇತನ ಕೇಂದ್ರವನ್ನು ಇಂದು 103 ವರ್ಷದ ರಾಜಯೋಗಿನಿ ದಾದಿ ಜಾನಕಿ ಅವರು ಉದ್ಘಾಟಿಸಿದರು ಈ ಉದ್ಘಾಟನಾ ಸಮಾರಂಭದ ಅದ್ಭುತ ಕ್ಷಣಗಳನ್ನು ನೀವು ನೋಡಿ ಕಲಬುರಗಿ ನಗರದ ಹೊರವಲಯದ ಸೇಡಂ ರಸ್ತೆಯಲ್ಲಿರುವ ಗೀತಾನಗರದಲ್ಲಿನ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಅಮೃತ ಸರೋವರ ಪುನಶ್ಚೇತನ ಕೇಂದ್ರದ ಉದ್ಘಾಟನಾ ಸಮಾರಂಭವು ಇಂದು ಬೆಳಗ್ಗೆ 10 ಗಂಟೆಗೆ ಅದ್ಧೂರಿಯಾಗಿ ನೆರವೇರಿತು ಈ ಅಮೃತ ಸರೋವರ ರಿಟ್ರೀಟ್ ಸೆಂಟರ್ 5 ಎಕರೆಗಳಲ್ಲಿ ವಿಸ್ತಾರಗೊಂಡಿದೆ ಈ ಕೇಂದ್ರದಲ್ಲಿ 230 ಜನರಿಗೆ ವಸತಿ ವ್ಯವಸ್ಥೆಯನ್ನು ಕಲ್ಪಿಸುವ ಸೌಲಭ್ಯ ಇದೆ ಅಲ್ಲದೆ ನೂತನವಾಗಿ ನಿರ್ಮಾಣಗೊಂಡಿರುವ ಈ ಮೆಗಾ ಆಡಿಟೋರಿಯಂನಲ್ಲಿ ಏಕಕಾಲಕ್ಕೆ 2500 ಜನ ಒಟ್ಟಿಗೆ ಕುಳಿತುಕೊಳ್ಳುವ ಸ್ಥಳಾವಕಾಶವನ್ನು ನಿರ್ಮಿಸಲಾಗಿದೆ ಅಲ್ಲದೆ ಈ ಪುನಶ್ಚೇತನ ಕೇಂದ್ರದಲ್ಲಿ ದ್ವಾದಶ ಜ್ಯೋತಿರ್ಲಿಂಗದ ದರ್ಶನವನ್ನು ಕೂಡ ಮಾಡಬಹುದಾಗಿದೆ ಇನ್ನು ಮನಸ್ಸು ಮತ್ತು ಶರೀರಕ್ಕೆ ಪುನಶ್ಚೇತನ ನೀಡುವ ನಿಟ್ಟಿನಲ್ಲಿ ಜಾನಕಿ ಜಲಧಾರ ಅಂದರೆ ಆಕರ್ಷಕ ಜಲಪಾತ ಕೂಡ ಇದೆ ಇದರೊಂದಿಗೆ ಮೆಡಿಟೇಷನ್ ಬಗ್ಗೆ ಮಾಹಿತಿ ಕೂಡ ಲಭ್ಯ ಇದೆ ಇಲ್ಲಿ ರಾಧಾಕೃಷ್ಣರ ಆಕರ್ಷಕ ಮೂರ್ತಿಗಳನ್ನು ಕೂಡ ಪ್ರತಿಷ್ಠಾಪಿಸಲಾಗಿದೆ ಹಚ್ಚ ಹಸಿರಿನ ವಾತಾವರಣ ಎಂಥವರಿಗೂ ಆಕರ್ಷಿಸುವಂತಿದೆ ಇಲ್ಲಿ ಭೇಟಿ ನೀಡುವ ಸಮಸ್ತರಿಗೂ ಕೂಡ ಮುಕ್ತ ಅವಕಾಶವನ್ನು ಕಲ್ಪಿಸಲಾಗಿದೆ ಇಲ್ಲಿ ಒಳ ಪ್ರವೇಶಿಸಲು ಯಾವುದೇ ರೀತಿಯ ಶುಲ್ಕ ಇರುವುದಿಲ್ಲ सेवा की हुई भाई बहनों को विशेष प्रेम भाई जिन्होंने 50 साल से सेवा किया है विजय बहन और सभी बहनों ने साथ दिया है उन सबको मैं अमृत सरोवर की ओर से बधाई देते हुए आए हुए सभी भाई बहनों को गुलबर्गा के खास विशेष सार्वजनिक भाई बहनों को इस पवित्र स्थान का पूरा लाभ लेने के लिए करने के लिए आप सभी को स्वागत करते हुए सबको फिर से बधाई देते हैं ओम शांति राजयोगिनी दादी जानकी जी हमारे बीच पधार रही है हम सभी आदर पूर्वक सत्कार पूर्वक दादी जी का
तहे दिल से स्वागत करेंगे। जैसे ही दादी मंच पर आए, मैं निवेदन करती हूँ हम सभी उठकर दादी को श्रद्धा पूर्वक स्वागत करेंगे। ಇದರ ಉದ್ಘಾಟನೆಯನ್ನು ಬ್ರಹ್ಮಕುಮಾರಿ ವರ್ಲ್ಡ್ ವೈಡ್ ಆರ್ಗನೈಸೇಷನ್ನ ಮುಖ್ಯಸ್ಥೆ, ಜಗತ್ತಿನ ಅತಿ ಸ್ಥಿರ ಮನಸ್ಸಿನ ಮಹಿಳೆ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿರುವ 103 ವರ್ಷದ ತಪಸ್ವಿನಿ ದಾದಿ ಜಾನಕಿಯವರು ನೆರವೇರಿಸಿದರು. ಈ ಉದ್ಘಾಟನಾ ಸಮಾರಂಭಕ್ಕೆ ಗೌರವ ಅತಿಥಿಗಳಾಗಿ ಕರ್ನಾಟಕ ಸರ್ಕಾರದ ಗಣಿ ಮತ್ತು ಭೂವಿಜ್ಞಾನ ಸಚಿವರಾದ ರಾಜಶೇಖರ್ ಪಾಟೀಲ್ ಹಾಗೂ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಆಗಮಿಸಿದ್ದರು. ಈ ಉದ್ಘಾಟನಾ ಸಮಾರಂಭದಲ್ಲಿ ಹುಬ್ಬಳ್ಳಿ ಸಬ್ಜೋನ್ ನಿರ್ದೇಶಕರಾದ ರಾಜಯೋಗಿ ಬಿಕೆ ಬಸವರಾಜ್ ರಾಜಋಷಿ, ಶಾಂತಿ ಸರೋವರ ರಿಟ್ರೀಟ್ ಸೆಂಟರ್ ಹೈದರಾಬಾದ್ನ ನಿರ್ದೇಶಕರಾದ ರಾಜಯೋಗಿನಿ ಬಿಕೆ ಕುಲದೀಪ್ ಬೆಹನ್, ಮೈಸೂರು ಸಬ್ಜೋನ್ನ ಮುಖ್ಯಸ್ಥೆ ರಾಜಯೋಗಿನಿ ಬಿಕೆ ಲಕ್ಷ್ಮೀ ಬೆಹನ್, ಹುಬ್ಬಳ್ಳಿ ಸಬ್ಜೋನ್ನ ಮುಖ್ಯಸ್ಥೆ ರಾಜಯೋಗಿನಿ ಬಿಕೆ ನಿರ್ಮಲಾ ಬೆಹನ್, ಬೆಳಗಾವಿ ಸಬ್ಜೋನ್ನ ಮುಖ್ಯಸ್ಥೆ ರಾಜಯೋಗಿನಿ ಬಿಕೆ ಅಂಬಿಕಾ ಬೆಹನ್, ಬೆಂಗಳೂರು ನಗರ ಸಬ್ಜೋನ್ನ ಮುಖ್ಯಸ್ಥೆ ರಾಜಯೋಗಿನಿ ಬಿಕೆ ಪದ್ಮಾ ಬೆಹನ್, ಬೆಂಗಳೂರು ಕುಮಾರ ಪಾರ್ಕ್ನ ಮುಖ್ಯಸ್ಥೆ ರಾಜಯೋಗಿನಿ ಬಿಕೆ ಸರೋಜಾ ಬೆಹನ್, ಸೋಲಾಪುರ್ ಸಬ್ಜೋನ್ನ ಮುಖ್ಯಸ್ಥೆ ರಾಜಯೋಗಿನಿ ಬಿಕೆ ಸೋಮ್ಪ್ರಭಾ ಬೆಹನ್ ಹಾಗೂ ತೆಲಂಗಾಣ ರಾಜ್ಯದ ಮೆಹಬೂಬ್ ನಗರ್ ಜಿಲ್ಲೆಯ ಮುಖ್ಯಸ್ಥೆ ರಾಜಯೋಗಿನಿ ಬಿಕೆ ಮಹಾದೇವಿ ಬೆಹನ್ ಸೇರಿದಂತೆ ಕಲಬುರಗಿ ಸಬ್ಜೋನ್ನ ಮುಖ್ಯಸ್ಥೆ ರಾಜಯೋಗಿನಿ ಬಿಕೆ ವಿಜಯ ಬೆಹನ್ ಮತ್ತು ಮೌಂಟ್ ಅಬು ಸೋಷಿಯಲ್ ವಿಂಗ್ನ ನ್ಯಾಷನಲ್ ಕೋಆರ್ಡಿನೇಟರ್ ರಾಜಯೋಗಿ ಬಿಕೆ ಪ್ರೇಮ್ಭಾಯ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. उनका जो सिद्धि का वरदान, जानकी जलधारा जो सामने एनर्जी दे रही है, उसके पीछे दादी जी का ही वरदान का हस्त है. परमात्मा का भी विशेष वरदानी हस्त है. तो उस पिता परमात्मा के साथ दादी जी का और मंचा सिंह सभी वरिष्ठ जनों का, जिस किसी का भी नाम मिस हो तो क्षमा करें, ये नहीं समझे हमको भूल गए. सब याद हैं, सबके चेहरे हम देख रहे हैं, सब अपने नाम सहित स्वागत स्वीकार करें. और आज के कार्यक्रम को बहुत शांतिपूर्वक बनाने में आप सभी सहयोग देंगे. कोई भी उठेंगे नहीं बीच बीच में, आवाज़ नहीं करेंगे, एकदम शांति का सहयोग देंगे. इसी आशा के साथ मैं अपनी वाणी को विराम देती हूँ. ओम शांति. साथ में आप सबको जो ब्रह्मा भोजन मिलने वाला है, चार दिन से बड़े मेहनत से कार्य हमारे मुरुम के भाई बहने कर रहे हैं, उन्होंने को भी आप सब की ओर से बहुत बहुत मुबारक. तो ऐसा कार्य आज सारे विश्व में, विश्व के पांचों ही क्षेत्रों में, और फिर दादी जानकी एक ऐसी शख्सियत है जिन्होंने विश्व के 140 राष्ट्रों में सेवा केंद्र स्थापन करने के निमित्त बनी, जबकि वहाँ की भाषा नहीं जानती हैं, वहाँ की कल्चर नहीं जानती हैं, परंतु वो लोग हमारी भाषा को समझते हैं, इनकी दृष्टि की भाषा को समझते हैं, इनकी भावना की भाषा को समझते हैं और इस ज्ञान में समर्पित होते हैं. ऐसी दादी जी का कितना भी हम धन्यवाद करें कम होगा. इसीलिए आप सब की ओर से पुनः उन्हें अभिवादन अभिनंदन मुबारक. आप सबको भी नमस्कार. हमारे विजया बहन को मैं बहुत बहुत शुभकामनाएं देना चाहता हूं कि बहुत सारे गरीब लोग हैं जो माउंट आबू और मधुबन को नहीं जा सकते हैं. अगर वैसे सारे लोगों को मिनी मधुबन और माउंट आबू कहाँ पर देखने के लिए मिलेगा, तो हमारा गुलबर्गा सेंटर है बोल के मैं बोलता हूँ. बहुत ही सुंदर तरीके से यहाँ पर उन्होंने, विजया बहन ने, बहुत कष्ट लेकर, बहुत सालों से मैं पहले भी देखा हूँ आदर्श नगर का सेंटर, हमारे प्रेम भाई और विजया बहन दोनों मिलकर बहुत कष्ट उठाकर यहाँ पर एक सेंटर उन्होंने किया है. यहाँ पर भी हमको जितना पवित्रता माउंट आबू में मिलता है, कितना श्रद्धा वहाँ पर मिलता है, उतना ही श्रद्धा और भक्ति यहाँ पर भी हमको आने से, दर्शन करने से यहाँ पर भी हमको मिलता है बोल के मैं बोलते हुए मैं और एक बार दादी जी का आशीर्वाद और प्यार हमारे गुलबर्गा के लोगों के लिए हमेशा ऐसा ही रहना बोल के मैं विनंती करते हुए मेरी दो बात खत्म करता हूँ. आज उन उदगीर से उनको चलने को नहीं आई तो भी बहुत ही इससे ये कार्यक्रम में उन्होंने भागी हो गए. आज आप लोग मुझे बुलाकर, जो गुलबर्गा के बहन जी
जब बीदर के बहन जी बीदर में दादी जी आए थे, लेकिन वो फंक्शन में मुझे जाना नहीं होगा, मेरा इसमें नहीं था। लेकिन आज मेरा यहाँ पर आकर, मेरे को गुलबर्गा ये समारंभ में आकर मुझे जो दर्शन का प्राप्त हो गया, मैं सभी लोगों को, भाई लोगों को, बहन जी को, सभी लोगों को मेरे तरफ से मैं अभिनंदन करता हूँ। और जो भी सरकार से जो भी काम रहेगा, मैं काम करने के लिए मैं तैयार हूँ बोलकर आज जो गुलबर्गा के इंचार्ज मंत्री जी जो प्रियांक खरगे जी आने वाले थे, आज बेंगलुरु में एक मीटिंग लेने से उन्होंने मुझे बोल कर गया आप तो जाना है फंक्शन को, तो उनका भी इच्छा शुभेच्छा मैं जो दादी को मैं उनको अभिनंदन देता हूँ। और मुझे यहाँ पर बुलाकर चार शब्द बोलने के लिए जो मेरे को मंच का व्यवस्था किए, आप लोगों को सबको धन्यवाद। ओम शांति। करावनार बाबा है, बाबा ने ड्रामा की नॉलेज ऐसी दी है जो क्यों क्या कैसे तीन शब्द समाप्त कर दिए। हार को देख ये तीन शब्द कभी नहीं निकला होगा आपके, क्यों क्या कैसे होगा, क्यों क्यों कैसे, और मुझे आना पड़ेगा इसका हार का, जो हार मैं अभी अमेरिका से आई हूँ, अमेरिका में भी ऐसा हार नहीं है, सारी अमेरिका में हार तो ऐसा हार नहीं है, लंदन में मैंने खास बोला पैर से हार का पैर से दिखाया, ऐसा हार नहीं है। ये हार देख सबके शुभ भावनाओं को देख, ये शुभ भावना से कामना जो उन्होंने कभी स्वप्न में भी नहीं सोचा होगा, लेकिन बाबा अपने तपस्वी बच्चों को यहाँ ही तपस्या का फल देते हैं उनके साथ भाई सब के साथ साथ हमारी विजया बहन और उनके साथियों को भी हम दिल से मुबारक देते हैं। और ऐसा लगता है ये एक महातीर्थ बनेगा, यहाँ लाखों लोग आकर बाबा का संदेश प्राप्त करेंगे और बहुत अच्छे अच्छे कार्यक्रम होंगे और महारथियों का आगमन भी होगा। और आप सभी का भी जो योगदान दिया है उसका आप सबको बाबा से बहुत बहुत वरदान प्राप्त हो चुके हैं, इसलिए आप सबको फिर से मैं अपनी शुभकामनाएं देती हूँ। आप सबका कोटि कोटि अभिनंदन है, अभिनंदन है। ओम शांति। ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯ ಚೌದಾಪುರಿ ಹಿರೇಮಠದಲ್ಲಿ ಲಿಂಗೈಕ್ಯ ಮಹಾಂತಗೌಡ ಪಾಟೀಲ್ ಅವರಿಗಾಗಿ ಶ್ರದ್ಧಾಂಜಲಿ ಸಮರ್ಪಣಾ ಸಭೆ ಜರುಗಿತು. ಲಿಂಗೈಕ್ಯ ಶ್ರೀ ಮಹಾಂತಗೌಡ ಪಾಟೀಲರ ಶ್ರದ್ಧಾಂಜಲಿ ಸಮರ್ಪಣಾ ಸಭೆ ನುಡಿನಮನ ಕಾರ್ಯಕ್ರಮವು ದಿನಾಂಕ 8 ಜೂನ್ 2019 ಶನಿವಾರದಂದು ಸಾಯಂಕಾಲ 4:30 ಕಲಬುರಗಿ ನಗರದ ಬ್ರಹ್ಮಪುರ ಬಡಾವಣೆಯಲ್ಲಿ ಇರುವ ಚೌದಾಪುರಿ ಹಿರೇಮಠದಲ್ಲಿ ಜರುಗಿತು. ಈ ಶ್ರದ್ಧಾಂಜಲಿ ಸಮರ್ಪಣಾ ಸಭೆಯ ಪಾವನ ಸಾನ್ನಿಧ್ಯವನ್ನು ಸುಲಫಲಮಠ ಕಲಬುರಗಿ ಹಾಗೂ ಸಾರಂಗಮಠ ಶ್ರೀಶೈಲಂನ ಪೂಜ್ಯ ಶ್ರೀ ಜಗದ್ಗುರು ಡಾಕ್ಟರ್ ಸಾರಂಗಧರ ದೇಶಿಕೇಂದ್ರ ಮಹಾಸ್ವಾಮಿಗಳು ಹಾಗೂ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿಯ ಕುಲಸಚಿವರು ಹಾಗೂ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿಯ ಪೀಠಾಧಿಪತಿಗಳಾದ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ವಹಿಸಿದ್ದರು. ನೇತೃತ್ವವನ್ನು ಚನ್ನವೀರೇಶ್ವರ ವಿರಕ್ತ ಮಠ ಮುತ್ಯಾನ ಬಬಲಾದದ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರುಪಾದಲಿಂಗ ಮಹಾಶಿವಯೋಗಿಗಳು ವಹಿಸಿದ್ದರು. ಸಮ್ಮುಖವನ್ನು ಶ್ರೀ ಗುರುಬಸವೇಶ್ವರ ಮಠ ಅಂಕಲಗ ಆತನೂರಿನ ಪೂಜ್ಯರಾದ ಶ್ರೀ ಷಟಸ್ಥಲ ಬ್ರಹ್ಮಿ ಅಭಿನವ ಗುರುಬಸವ ಶಿವಾಚಾರ್ಯರು ವಹಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರು ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಸೇಡಂ ಶಾಸಕರಾದ ರಾಜ್ಕುಮಾರ್ ಪಾಟೀಲ್ ತೇಲ್ಕೂರ್, ವಿಧಾನ ಪರಿಷತ್ ಸದಸ್ಯರಾದ ಬಿಜಿ ಪಾಟೀಲ್, ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮೂಡ್, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಶಿಶಿಲ್ ಜಿ ನಮೋಶಿ, ಅಮರನಾಥ್ ಪಾಟೀಲ್, ಬಿಜೆಪಿ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಆಗಮಿಸಿದ್ದರು. ಈ ಶ್ರದ್ಧಾಂಜಲಿ ಸಮರ್ಪಣಾ ಸಭೆಯಲ್ಲಿ ಬ್ರಹ್ಮಪುರ ಬಡಾವಣೆಯ ಸಮಸ್ತ ನಾಗರಿಕರು ಪಾಲ್ಗೊಂಡಿದ್ದರು. ತಮ್ಮ ಜೀವನವನ್ನು ರಾಜಕೀಯವಾಗಿಯೂ ಸಾಮಾಜಿಕವಾಗಿಯೂ ಧಾರ್ಮಿಕವಾಗಿಯೂ ಅತ್ಯಂತ ಅರ್ಥಗರ್ಭಿತವಾಗಿ ಕಳೆದಂಥವ್ರು ಮಹಾಂತಗೌಡ ಪಾಟೀಲ್. ಒಂದು ಕಡೆ ಅವರು ನಮ್ಮ ಮಧ್ಯದಲ್ಲಿ ಇಲ್ಲ ಅನ್ನುವಂಥ ದುಃಖ ಒಂದು ಕಡೆ ಆದರೆ ನಡೀತಾ ನಡೀತಾನೆ ಯಾರಿಗೂ ವಜ್ಜೆ ಆದ್ರೇನೆ ಹೋಗ್ಬಿಟ್ರು.
ಶಿವನ ಪಾದಕ್ಕೆ. ಕೆಲವು ಸಲ ಹೇಳ್ತಾರೆ ಶಿವನಿಗೆ ಯಾವುದು ಒಳ್ಳೇದು ಅನ್ಸುತ್ತೋ ಅದು ತಕ್ಷಣ ತನ್ನ ಹತ್ರ ಕಳಿಸ್ಕೊಳ್ತಾರಂತೆ. ಹಂಗೇನೆ ನಮ್ಮ ಮಾತು ಗೌಡರು ಜನರ ಸೇವೆಯನ್ನ ಮೆಚ್ಚಿ ಶಿವ ತನ್ನ ಸೇವೆಗೆ ಅಂತ ಹೇಳಿ ಕಳಿಸ್ಕೊಂಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ನಾವು ಎಷ್ಟೋ ಸಲ ರಾಜಕೀಯವಾಗಿ ಯಾವುದೇ ಸಮಸ್ಯೆಗಳು ಜಟಿಲತೆಗಳು ಬಂದಾಗ ಭಾರತೀಯ ಜನತಾ ಪಕ್ಷದ ನಮ್ಮೆಲ್ಲ ಪ್ರಮುಖರು ಮಾತಾಡುವಂತ ನೆನೆಸ್ಕೊಳ್ಳುವಂಥದ್ದು ಅಂತ ಹೇಳಿದ್ರೆ ಅದು ಮಹಾತ್ಮ ಕೂಡ ಪಾಠ. ಯಾವುದೇ ಒಂದು ಜಟಿಲವಾದಂತಹ ಸಮಸ್ಯೆ ಅವ್ರ ಮುಂದೆ ಇಟ್ಟರೆ ಅದನ್ನ ಅಷ್ಟೇ ಬೇಗ ಪರಿಹಾರ ಮಾಡ್ತಕ್ಕಂಥ ಶಕ್ತಿ ಅವರತ್ರ. ಅಂತ ಮಹಾತ್ಮ ಕೂಡ ಪಾಟೀಲ್ರು ನಮಗಿವತ್ತು ಅಗಲಿದ್ದಾರೆ ಅಂತ ನಮ್ಗೆ ಅನಿಸ್ತದೆ ಇಲ್ಲ. ಅವ್ರು ನೋಡಿದ್ರೆ ಇವತ್ತು ಅವ್ರ ಮುಖ ಅವ್ರ ಫೋಟೋನಲ್ಲಿ ಅವ್ರು ನೋಡಿದ್ರೆ ಇನ್ನು ನಮ್ಮ ಮಧ್ಯದಲ್ಲೇ ಇದ್ದಾರೆ. ಅವರು ನಾವು ಮಾಡ್ತಾ ಇರುವಂತ ಕಾರ್ಯಗಳಿಗೆ ಅವರು ಬೆಂಬಲರಾಗಿದ್ದಾರೆ ಅಂತ ಅನ್ನಿಸ್ತಾರೆ. ನಮ್ಮಿಂದ ಅಗಲಿದ್ದಾರೆ. ನಾವು ಯಾರಿಗೋದು ಇವತ್ತು ಇದೀಗ ನಮ್ಮ ರಾಜ್ಕುಮಾರ್ ಪಾಟೀಲ್ ಅವರು ಮಾತಾಡಿದ್ರು, ಅವ್ರ ಫೋಟೋ ನೋಡಿದ್ರೆ ನಮ್ಗೆ ಯಾರೂ ಅನ್ಸಲ್ಲ ನಮ್ಮ ಮಧ್ಯದಲ್ಲಿ ಇಲ್ಲಪ್ಪ ಅಂತ. ನನಗೆ ಬಹಳ ದೊಡ್ಡ ನಷ್ಟ ಇದೆ, ನಮ್ಮ ಕುಟುಂಬದ ಒಬ್ಬ ವ್ಯಕ್ತಿ ಅಂತ ನಾನು ಹೇಳ್ಬೋದು. ಅಷ್ಟು ಮಟ್ಟಿಗೆ ಹೆಚ್ಚು ಕಡಿಮೆ ಎರಡು ದಿವಸ ಅವ್ರ ಜೊತೆಗೆ ಮಾತಾಡಿಲ್ಲ ಅಂತಂದ್ರೆ ನಮ್ಗೆ ಗೋಚರ ಏನಿಲ್ಲ ನೋಡ್ರಿ, ಏನಾಯ್ತು ಏನಿಲ್ಲ ಅಂತ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತಿದ್ರು. ಆ ಒಬ್ಬ ಮಹಾನ ಚೈತನ್ಯ ಪಕ್ಷಕ್ಕಷ್ಟೇ ಅಲ್ಲ ಈ ಭಾಗಕ್ಕೆ ನಮ್ಮ ಹೈದರಾಬಾದ್ ಕರ್ನಾಟಕದ ಭಾಗಕ್ಕೆ ನಾನು ಕಳ್ಕೊಂಡಂತಾಗಿದೆ. ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡೋಣ. ಇಲ್ಲಿ ಎದುರುಗಡೆ ಅವರು ಮಕ್ಕಳು ಕೂತಿದ್ದಾರೆ. ಭಗವಂತ ಅವರಿಗೆ ಹೆಚ್ಚಿನ ಶಕ್ತಿಯನ್ನು ತುಂಬಿ ಅವ್ರು ಯಾವ ರೀತಿ ಬೆಳೆದರು ಎಲ್ಲವನ್ನು ಅವರು ಸಂಪರ್ಕದಲ್ಲಿ ಇಟ್ಕೊಂಡು ಪಕ್ಷವನ್ನ ಮತ್ತು ಸಂಪರ್ಕ ಅವರ ಒಡನಾಟವನ್ನ ಬೆಳೆಸ್ಕೊಂಡ್ರು. ಅದೇ ಆಶೀರ್ವಾದ ಭಗವಂತ ಅಪ್ಪ ಅವರು ಎಲ್ಲ ಸ್ವಾಮೀಜಿಯವರು ಅವರಿಗೂ ಕೂಡ ಮಾಡಿ ಅಂತ ಈ ಸಂದರ್ಭದಲ್ಲಿ ಬಹಳ ಪ್ರಬಲದಲ್ಲಿ ನಮ್ಮ ಜೊತೆಗೆ ಅವರೊಂದು ವ್ಯವಹಾರವನ್ನು ಮಾಡ್ತಾ ಇದ್ದರು. ಕಳೆದ ಒಂದು ವರ್ಷದಲ್ಲಿ ನನ್ನ ಸಂಸದ ಸದಸ್ಯನಾದರೆ ಕೂಡ ಸಾಕಷ್ಟು ಕೊಟ್ಟು ಚಿಂಚೋಳ ಜನರ ಸಮಸ್ಯೆ ಮತ್ತು ಅಲ್ಲಿನ ಅಕ್ಷರಗಳ ಸಮಸ್ಯೆಗಳು ಕೂಡ ನೆನಪು ಮಾಡಿಕೊಟ್ಟು ಕೆಲಸ ಮಾಡಿಸ್ಕೊಳ್ಳುವಂಥದ್ದನ್ನು ನಮಗೆ ಯಾವಾಗಲೂ ಗುರುತಿಸಿದಂಥ ವ್ಯಕ್ತಿಗಳು ಮಾತುಗಳು. ಇಂತಹ ಒಂದು ಹಿರಿಯ ಜೀವಿ ಮತ್ತು ನಮ್ಮ ಮಾರ್ಗದರ್ಶಕರಾಗಿರುವಂಥ ಮಾತುಗಳು ನಮ್ಮ ಮಧ್ಯದಲ್ಲಿ ನನ್ನ ವೈಯಕ್ತಿಕ ಜೀವನದಲ್ಲಿಯೂ ಕೂಡ ಒಂದು ದೊಡ್ಡ ನಷ್ಟವನ್ನು ಅನುಭವಿಸುತ್ತಿದ್ದೇನೆ ಅನ್ನುವಂಥದ್ದನ್ನು ಭಾವನೆಗಳನ್ನು ನಾನು ಬರ್ತೇನೆ. ಇಂತಹ ಸಂದರ್ಭದಲ್ಲಿ ಅವರ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಮತ್ತು ಅವರ ಕುಟುಂಬದವರ ಹೆಚ್ಚಿಸಿ ಎಲ್ಲರಿಗೆ ದೇವರವರ ಮುಂದ ಧೈರ್ಯವನ್ನು ಕೊಡಲಿ ಅಂತ ಹೇಳಿ ನನ್ನ ಮಾತಿಗೆ ನಾನು ಸಂತ ಕಬೀರದಾಸರು ಒಂದು ಕಡೆ ಹೇಳ್ತಾರೆ, ಜಬ್ ತುಮ್ ಜಗ್ ಮೇ ಆಯೆ ತಬ್ ಜಗ್ ಹಸೆ ಔರ್ ಆಪ್ ರೋಯೆ, ಜಬ್ ತುಮ್ ಜಗ್ ಸೆ ಜಾಯೆ ಆಪ್ ಹಸೆ ಔರ್ ಜಗ್ ರೋಯೆ ಅಂತ ಅನ್ನುವ ಮಾತನ್ನ. ಯಾವಾಗ ನಾವು ಭೂಮಿ ಮೇಲೆ ಬರ್ತೇವೆ ಅವಾಗ ನಾವು ಅಳ್ತಾ ಇರ್ತೇವೆ, ಆದ್ರೆ ನಮ್ಗೆ ನೋಡಿ ಜನರು ಸಂತೋಷ ಪಡ್ತಾ ಇರ್ತಾರೆ. ಆದ್ರೆ ನಾವು ಭೂಮಿಯಿಂದ ಹೋಗುವಾಗ ಆ ಸಂದರ್ಭದಲ್ಲಿ ನಾವು ನಗ್ತಾ ಹೋಗ್ಬೇಕು, ಜನರು ನಮ್ಮಿಂದ ಅಗಲಿಕೆಯಿಂದ ಇವತ್ತು ಅಳ್ಬೇಕು ಅಂತ ಮಾತನ್ನ ಇವತ್ತಿನ ದಿವಸ ಸಂತ ಕಬೀರದಾಸರು ಹೇಳಿದ್ದಾರೆ. ನಿಜಕ್ಕೂ ನಮ್ಮೆಲ್ಲರಿಗೂ ಕೂಡ ಇವತ್ತು ಅಳುವನ್ನ ಕೊಟ್ಟು ಮಾತುಕೊಂಡು ಹೋಗಿದ್ದಾರೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ. ಇವತ್ತು ಅವರ ಒಂದು ಅಗಲಿಕೆ ಇವತ್ತು ಈ ಕಾರ್ಯಕ್ರಮವನ್ನು ನೋಡಿದ್ರೆ ನಮ್ಗೆ ಅನಿಸ್ತಾ ಇದೆ, ನಮ್ಮನ್ನ ಬಿಟ್ಟು ಹೋದ್ರು ಕೂಡ ಮಾತುಕೊಂಡ್ರು ನಮ್ಮ ಮನಸ್ಸಿನಲ್ಲಿ ಇನ್ನೂ ಕೂಡ ಅವರು ಜೀವಂತವಾಗಿ ಅಮರರವಾಗಿ ಯಾವತ್ತೂ ಉಳಿತಾರೆ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ. ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಾಮಧೇನುವಾಗಿದ್ದಾರೆ ಎಂದು ಮಂತ್ರಾಲಯದ ಶ್ರೀ 1008 ಶ್ರೀ ಸುಬಧೇಂದ್ರ ತೀರ್ಥ ಶ್ರೀಪಾದಂಗಳವರು ಹೇಳಿದ್ದಾರೆ. ಮಂತ್ರಾಲಯದ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಕಲಿಯುಗದ ಕಾಮಧೇನುವಾಗಿದ್ದಾರೆ ಎಂದು ಮಂತ್ರಾಲಯದ ಶ್ರೀ 1008 ಶ್ರೀ ಸುಬಧೇಂದ್ರ ತೀರ್ಥ ಶ್ರೀಪಾದಂಗಳವರು ನಿನ್ನೆ ಕಲಬುರಗಿ ನಗರದ ಜೇವರ್ಗಿ ಕಾಲೋನಿ ಬಡಾವಣೆಯಲ್ಲಿರುವ ರಾಯರ ಮಠದಲ್ಲಿ ಆಶೀರ್ವಚನ ನೀಡುತ್ತಾ ಹೇಳಿದರು. ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾಗಿ ಜಗನ್ಮಾನ್ಯರಾಗಿ ಎಲ್ಲರಿಂದಲೂ ಕೂಡ ಆರಾಧ್ಯರಾಗಿರ್ತಕ್ಕಂತಹ ಮಹಾಗುರುಗಳು ಅವರು ರಾಘವೇಂದ್ರ ಸ್ವಾಮಿಗಳವರಾಗಿದ್ದಾರೆ. ಅಂತಹ ರಾಘವೇಂದ್ರ ಸ್ವಾಮಿಗಳವರ ಬಗ್ಗೆ ರಾಘವೇಂದ್ರ ವಿಜಯದಲ್ಲಿ ಒಂದು ಮಾತನ್ನು ಹೇಳ್ತಾರೆ. ಭಗವಂತ ಶೇಷಶಾಹಿಯಾಗಿ ಅವನು ಶೇಷ ಕಲ್ಪನಾಗಿ ಅವನು ಯಾಕೆ ಮಲಗಿದ್ದಾನೆ ಅಂತಂದ್ರೆ ಭಗವಂತನದ್ದು ಒಂದು ಸಂಕಲ್ಪ ಅಂತ, ತನ್ನ ಭಕ್ತರನ್ನ ಸಜ್ಜನರನ್ನ ರಕ್ಷಣೆ ಮಾಡ್ತೇನೆ ಅನ್ನುವಂತಹ ಒಂದು ಸಂಕಲ್ಪ ಅದು ಭಗವಂತನದ್ದು. ಆ ಕಾರ್ಯವನ್ನು ಭಗವಂತ ಮಾಡ್ತಾ ಇದ್ದ ಎಲ್ಲಿಯ ತನಕ, ರಾಘವೇಂದ್ರ ಸ್ವಾಮಿಗಳವರು ಅವತಾರ ಮಾಡುವ ತನಕ. ರಾಘವೇಂದ್ರ ಸ್ವಾಮಿಗಳವರು ತನ್ನ ವಿಭೂತಿ ರೂಪ ಸಂಪನ್ನರಾಗಿ ಪ್ರಹ್ಲಾದ ರಾಜ ಅವತಾರಿಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳವರು
ಭೂಲೋಕದಲ್ಲಿ ಅವತಾರ ಮಾಡಿದ ಕೂಡಲೇ ತಾನು ವಾಲಂಟಿಯರ್ ಆಗಿ ರಿಟೈರ್ಮೆಂಟ್ ತಗೊಂಡ್ಬಿಟ್ಟಂತೆ. ಯಾವ ವಿಷಯದಿಂದ? ತನ್ನ ಭಕ್ತರನ್ನ ಸಜ್ಜನರನ್ನ ರಕ್ಷಣೆ ಮಾಡುವ ವಿಷಯದಲ್ಲಿ ತಾನು ರಿಟೈರ್ಮೆಂಟ್ ತಗೊಂಡಂತೆ. ಯಾಕೆ ತಗೊಂಡ? ಹಾಗಾದ್ರೆ ಇನ್ನೇನು ಭಕ್ತರನ್ನ ರಕ್ಷಣೆ ಮಾಡೋದು ಬೇಡವೋ ಅಂತಂದ್ರೆ, ಸಜ್ಜನರನ್ನ ಸತ್ಪುರುಷರನ್ನ ರಕ್ಷಣೆ ಮಾಡುವ ಸಂಕಲ್ಪ ಜವಾಬ್ದಾರಿ ನಾನು ಹೊತ್ತಿದ್ದೆ. ಆ ಜವಾಬ್ದಾರಿಯನ್ನ ನನ್ನ ಅನುಗ್ರಹದಿಂದ ಭೂಲೋಕದಲ್ಲಿ ಅವತರಿಸಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳವರು ಅವರು ಮಾಡ್ತಾ ಇದ್ದಾರೆ. ಆದ್ರಿಂದ ಲೋಕ ಕಲ್ಯಾಣಕ್ಕೋಸ್ಕರವಾಗಿ ನಾನು ಹೋಗಿ ಶೇಷಶಾಯಿಯಾಗಿ ನಾನು ಮಲಗ್ತೇನೆ ಅಂತ ಹೇಳಿ ಭಗವಂತ ಅಲ್ಲಿ ಹೋಗಿ ತಾನು ಶೇಷಶಾಯಿಯಾಗಿ ಮಲಗಿಬಿಟ್ಟಂತೆ. ಯಾಕಂದ್ರೆ ತನ್ನ ಕಾರ್ಯವನ್ನ ರಾಘವೇಂದ್ರ ಸ್ವಾಮಿಗಳವರು ಮಾಡ್ತಾ ಇದ್ದಾರೆ. ರಾಘವೇಂದ್ರ ಸ್ವಾಮಿಗಳು ಸಾಕ್ಷಾತ್ ಶಿಷ್ಯರು, ಅಂತರಂಗ ಶಿಷ್ಯರು, ಅವರಿಂದ ವಿದ್ಯೆಯನ್ನು ಪಡ್ಕೊಂಡು ಬಂದಿರತಕ್ಕಂಥ ಸಾಕ್ಷಾತ್ ಋಷಿಗಳು. ಅವ್ರು ಬಂದಿರತಕ್ಕಂತಹ ಸ್ತೋತ್ರಕ್ಕೆ ಭಗವಂತನೇ ಸಹಿ ಹಾಕಿದ್ದಾರೆ. ಬೃಂದಾವನದಲ್ಲಿ ಕೂತ್ಕೊಂಡು ಸಾಕ್ಷಿ ಹಯಾಸ್ಯೋಗ್ರಹಿ ಎನ್ನುವಂತಹ ದೇವರ ಸಿಗ್ನೇಚರ್ ಬಿಟ್ಟಿದೆ ಆ ಸ್ತೋತ್ರಕ್ಕೆ. ಭಗವಂತನೇ ತನ್ನ ಸಹಿಯನ್ನು ಹಾಕಿದ ಮೇಲೆ ಆ ಸ್ತೋತ್ರದ ವ್ಯಾಲ್ಯೂವನ್ನು ನಾವು ಹೇಳ್ಕೊಳಕ ಅಂತ ಸ್ತೋತ್ರಕ್ಕೂ ಕೂಡ ಇಲ್ಲಸಲ್ಲದ ಕ್ಷುದ್ರವಾದಂತಹ ಆರೋಪಗಳನ್ನು ಮಾಡತಕ್ಕಂಥ ಮೂರ್ಖರು ಪಾಖಂಡಿಗಳು ಜಗತ್ತಿನಲ್ಲಿ ಉಳಿದಿದ್ದಾರೆ. ಅವರು ತುಂಬಾ ಬೆರಳಿಕೆಯಲ್ಲಿದ್ದಾರೆ, ಅದಷ್ಟು ಸಂತೋಷ. ಎಲ್ಲರೂ ಅಲ್ಲ, ಕೆಲವರು ಇದ್ದಾರೆ. ಆದ್ರಿಂದ ಬಂಧುಗಳೇ, ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ಳೋದೇನು ಅಂದ್ರೆ, ಅಂಧೇನೈವ ನೀಯಮಾನೋ ಯಥಾಂತ, ಅವರು ತಾವು ತೆಗೆದು ಬಿಡ್ತಾರೆ, ನಿಮ್ಮನ್ನು ಕೂಡ ತೆಗೆದು ಬೀಳಿಸ್ತಾರೆ. ಬೇಡ, ನಾವು ಪ್ರಾಮಾಣಿಕವಾಗಿ ಬದುಕೋಣ, ಸತ್ಯದ ದಾರಿಯಲ್ಲಿ ನಡೆಯೋಣ. ನಾವು ಯಾರನ್ನು ಪ್ಲೀಸ್ ಮಾಡೋ ಅಗತ್ಯ ಇಲ್ಲ, ಯಾರನ್ನು ಪ್ಲೀಸ್ ಮಾಡೋ ಅಗತ್ಯ. ನಾವು ಕಾನೂನಿಗೆ ಮನುಷ್ಯರಿಗೆ ಹೆದರಬೇಕಂತೆ. ನಾವು ಹೆದರಬೇಕಾದ ದೇವ್ರು, ನಾವು ಹೆದರಬೇಕಾದ ಗುರುಗಳಿಗೆ, ನಾವು ಹೆದರಬೇಕಾದ ಭಗವಂತನ ಸಂವಿಧಾನಕ್ಕೆ. ಅದಕ್ಕೆ ಅಪಜಾನ ಆಗುವಂತೆ ನಡಿಬಾರದೇ ವಿನಃ ಈ ಕ್ಷುದ್ರ ಪ್ರಾಣಿಗಳು ಹರಡತಕ್ಕಂತಹ ಅಪವಾದಗಳಿಗೆ, ಅವರ ಆಕ್ಷೇಪಗಳಿಗೆ ನಾವು ಬೆಲೆಯನ್ನು ಕೊಡಬೇಡ. ನಮ್ಮ ಹೃದಯದ ಮಾತನ್ನು ಕೇಳೋಣ. ಶಾಸ್ತ್ರಗಳು, ಗುರು ಹಿರಿಯರು, ಸಾತ್ವಿಕರು ಏನು ಹೇಳ್ತಾರೆ ಆ ದಾರಿಯಲ್ಲಿ ನಡೆದು ನಾವು ಸದ್ಗತಿಯನ್ನು ಹೊಂದೋಣ ಅಂತ ಈ ಮಾತನ್ನು. ಕರ್ನಾಟಕ ಲೋಕಸೇವಾ ಆಯೋಗದಿಂದ ಪ್ರಥಮ ಮತ್ತು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗಾಗಿ ಇಂದು ಪರೀಕ್ಷೆ ನಡೆದವು. ಕಲಬುರಗಿ ನಗರದ ಸರ್ಕಾರಿ ಶಿಕ್ಷಕಿಯರ ತರಬೇತಿ ಸಂಸ್ಥೆಯಲ್ಲಿ ಇಂದು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಪ್ರಥಮ ಮತ್ತು ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗಾಗಿ ಕಡ್ಡಾಯ ಕನ್ನಡ ಭಾಷಾ ಸ್ಪರ್ಧಾತ್ಮಕ ಪರೀಕ್ಷೆಗಳು ಜರುಗಿದವು. ಈ ಪರೀಕ್ಷೆಯಲ್ಲಿ ಅನೇಕ ಜನ ಅಭ್ಯರ್ಥಿಗಳು ಹಾಜರಾಗುವ ಮೂಲಕ ಪರೀಕ್ಷೆ ಬರೆದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಆಳಂದ ರೋಡ್, ಕಲಬುರಗಿ. ಹಾಗೂ ಶ್ರೀ ಗುರು ವಿದ್ಯಾಪೀಠ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಪ್ರವೇಶ ಪಡೆದುಕೊಳ್ಳಿ ಶ್ರೀ ಗುರು ವಿದ್ಯಾಪೀಠ, ಖಣದಾಳ್, ಕಲಬುರಗಿ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಸುದ್ದಿ ಸಮಯದ ಲೇಟೆಸ್ಟ್ ಅಪ್ಡೇಟ್ಗಾಗಿ ಯೂಟ್ಯೂಬ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಅಂತ ಸರ್ಚ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ನಲ್ಲಿ ಸುದ್ದಿ ಸಮಯ ಕಲಬುರಗಿ ಪೇಜ್ ಅನ್ನ ಲೈಕ್ ಮಾಡಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಆಳಂದ ರೋಡ್, ಕಲಬುರಗಿ. ಹಾಗೂ ಶ್ರೀ ಗುರು ವಿದ್ಯಾಪೀಠ, ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯ ಹಾಗೂ ಉತ್ತಮ ಗುಣಮಟ್ಟದ ಶಿಕ್ಷಣಕ್ಕಾಗಿ ಇಂದೇ ಪ್ರವೇಶ ಪಡೆದುಕೊಳ್ಳಿ ಶ್ರೀ ಗುರು ವಿದ್ಯಾಪೀಠ, ಖಣದಾಳ್, ಕಲಬುರಗಿ.